ಓಂ ನಮಃ ಶಿವಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿ ಸಮಸ್ತ ವೀಕ್ಷಕರಿಗೂ ಇಂದಿನ ಸಾಹಿತ್ಯ ಜಾಗೃತಿ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ ನಾವೆಲ್ಲ ಹೇಳೋ ಹಾಗೆ ಈ ಸಾಹಿತ್ಯ ಜಾಗೃತಿ ಅನ್ನೋ ಒಂದು ಏನು ಟೈಟಲ್ಗೆ ತಕ್ಕ ಹಾಗೆ ನಾವು ನಮ್ಮ ಈ ಕಾರ್ಯಕ್ರಮದಲ್ಲಿ ಸಾಹಿತ್ಯದಿಂದ ಜಾಗೃತಿಯನ್ನ ನಮ್ಮ ದೇಶದ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ನಮ್ಮ ನಾಡು ನುಡಿ ಒಂದು ಸಂಸ್ಕೃತಿ ಸಂಪ್ರದಾಯ ಆಚಾರ ವಿಚಾರ ಅಂದ್ರೆ ಏನೇ ಇರಬಹುದು ಒಂದು ವಿಚಾರಗಳ ಬಗ್ಗೆ ಒಂದು ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮಗಳನ್ನ ಮಾಡ್ತಾ ಬಂದಿದ್ದೇವೆ ಇದರಲ್ಲಿ ನೀವೆಲ್ಲ ನೋಡಿದಿರಾ ಸಾಕಷ್ಟು ನಮ್ಮ ರಾಜವಂಶಗಳ ಬಗ್ಗೆ ಚರ್ಚೆ ಮಾಡಿದ್ವಿ ಕನ್ನಡದ ಬಗ್ಗೆ ಚರ್ಚೆ ಮಾಡಿದ್ವಿ ಕರ್ನಾಟಕದ ಇತಿಹಾಸ ಕನ್ನಡದ ಇತಿಹಾಸ ಈ ತರ ಚರ್ಚೆ ಮಾಡಿದ್ವಿ ಕನ್ನಡದ ಭಾಷೆಯ ಒಂದು ಉಳಿವಿನ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಟಾಪಿಕ್ ಅನ್ನ ಇವತ್ತು ತಗೊಂಡಿದ್ದೇವೆ ನೀವೆಲ್ಲ ನೋಡಿದಾಗೆ ನಮ್ಮ ಪ್ರೋಗ್ರಾಂ ನಲ್ಲಿ ಸುಮಾರು ಜನ ಉಪನ್ಯಾಸಕರು ಬಂದ್ ಹೋದ್ರು ಸಾಹಿತಿಗಳೇ ಬಂದ್ ಹೋದ್ರು ಆದ್ರೆ ಇವತ್ತು ನಮ್ಮ ಸ್ಟುಡಿಯೋಗೆ ಒಬ್ಬ ಪತ್ರಕರ್ತರು ನಮ್ಮ ರಂಗದವರೇ ಅಂದ್ರೆ ಒಬ್ಬ ಪತ್ರಕರ್ತರು ನಮ್ಮ ಸ್ಟುಡಿಯೋಗೆ ಇವತ್ತು ಕನ್ನಡದ ಬಗ್ಗೆ ಜಾಗೃತಿಯನ್ನ ಮೂಡಿಸುವಂತ ಮತ್ತೆ ಅವರ ಒಂದು ವಿಚಾರಧಾರೆಯನ್ನ ಕರ್ನಾಟಕದ ಬಗ್ಗೆ ಕನ್ನಡದ ಬಗ್ಗೆ ಹಂಚಿಕೊಳ್ಳೋದಕ್ಕೆ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಬನ್ನಿ ಅವ್ರನ್ನ ಸಾಗೋಣ ಶರಣು ಶರಣಾರ್ಥಿ ನಮಸ್ತೆ ಮೇಡಮ್ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದಿರೋರು ಸುರೇಶ್ ಕೆ ಎಸ್ ಸುರೇಶ್ ಅಂತ ಪತ್ರಕರ್ತರು ಸುದ್ದಿಗಾರ ಅನ್ನೋ ಒಂದು ಪತ್ರಿಕೆಯನ್ನು ನಡೆಸ್ತಾ ಇದ್ರು ಈಗ ಎಲೆಕ್ಟ್ರಾನಿಕ್ ಮೀಡಿಯಾಗ ಬಂದಿದ್ದಾರೆ ಕನ್ನಡದ ಬಗ್ಗೆ ಕರ್ನಾಟಕದ ಬಗ್ಗೆ ಸಾಕಷ್ಟು ಅಭಿಮಾನವನ್ನ ಇಟ್ಕೊಂಡಿದ್ದಾರೆ ಅದಕ್ಕೆ ಕಾರಣವನ್ನು ಕೇಳ್ತೀವಿ ಮತ್ತೆ ಏನಕ್ಕೆ ನಾವು ಸ್ಪೆಷಲ್ ಆಗಿ ಇವ್ರನ್ನ ಇವತ್ತು ಕನ್ನಡದ ಬಗ್ಗೆನೆ ಮಾತಾಡಿ ಅಂತ ನಾವು ಹೇಳ್ಕೊತಾ ಇದೀವಿ ಅನ್ನೋದನ್ನ ಸಹಿತ ಮುಂದೆ ನೋಡೋಣ ಸರ್ ಇವಾಗ ಸುರೇಶ್ ಅವ್ರಿಗೆ ನಮಸ್ಕಾರ ಮತ್ತೆ ನಾನು ಹೇಳೋದೇನಂದ್ರೆ ಕನ್ನಡದ ಬಗ್ಗೆ ಒಂದು ಜಾಗೃತಿಯ ಬಗ್ಗೆ ಒಂದು ಪ್ರೋಗ್ರಾಂ ಮಾಡ್ಬೇಕು ಅಂತ ನಾವ್ ಅನ್ಕೊಂಡ್ವಿ ನಿಮ್ಗೆ ಹೇಳ್ತಿದ್ದಂಗೆ ನೀವು ಅಂತ ಏನಂತ ಕನ್ನಡದ ಬಗ್ಗೆ ನಾನ್ ಮಾತಾಡ್ತೀನಿ ಮೇಡಮ್ ಅಂದ್ರೆ ಅಂದರೆ ಕನ್ನಡದ ಬಗ್ಗೆ ನಿಮ್ಗೆ ಎಷ್ಟು ಅಭಿಮಾನ ಇದೆ ಎಷ್ಟು ಪ್ರೀತಿ ಇದೆ ಎಷ್ಟು ಗೌರವ ಇದೆ ಅನ್ನೋದು ಗೊತ್ತಾಗತ್ತೆ ಈ ಕನ್ನಡ ಭಾಷೆಯ ಬಗ್ಗೆ ತಮ್ಮ ಅಭಿಪ್ರಾಯ ಏನಿದೆ ತಾವು ಕನ್ನಡ ಭಾಷೆಯ ಬಗ್ಗೆ ಒಂದು ಕನ್ನಡದ ಜನದ ಬಗ್ಗೆ ಕರ್ನಾಟಕದ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಮೇಡಮ್ ನಾವು ಮೂಲತಃ ಮರಾಠಿ ನಾವು ಮಹಾರಾಷ್ಟ್ರದಿಂದ ಬಂದವರು ಆದರೆ ನಮಗೆ ಪಟ್ಟೆಗಾರಂತಾರೆ ಬೆಂಗಳೂರಿನಲ್ಲಿ ನಾವು ಸುಮಾರು ವರ್ಷಗಳಿಂದ ಈ ಬೆಂಗಳೂರಿನಲ್ಲೇ ನೆಲೆಸಿರೋದು ನಮ್ಮ ತಾತ ಮುತ್ತಾತ ಕಡೆಯಿಂದ ಆದರೆ ಅವಾಗಿಂದ ನಾವು ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಟ್ಟು ಅಂದರೆ ನಾವು ಬರೆಯೋದು ಕನ್ನಡ ಮಾತಾಡೋದು ಕನ್ನಡ ಎಲ್ಲ ಮಾಡ್ಕೊಂಡೇ ಬಂದಿದ್ದೀವಿ ನಾವು ಮನೆಯಲ್ಲಿ ಮಾತ್ರ ನಾವು ನಮ್ಮ ಭಾಷೆನ ಮಾತಾಡ್ಕೊಂಡು ಬಂದಿದ್ದೀವಿ ನಾವು ನಮ್ಮ ಜನಾಂಗದವರು ಅಂದರೆ ಪ್ರತಿಯೊಬ್ಬರೂ ಕನ್ನಡನೇ ಬರೆಯೋದು ಕನ್ನಡನೇ ಮಾತಾಡೋದು ಇನ್ನೊಂದೇನೆಂದರೆ ನಾವು ಇಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿರುವಂಥ ಯಾರೇ ಇರಲಿ ಕನ್ನಡ ಕನ್ನಡದ ಬಗ್ಗೆ ಬಂದಾಗ ನಾವು ಇಲ್ಲಿ ಏನು ಜನಗಳ ಭಾವನೆಗೆ ಅಂದರೆ ಇಲ್ಲಿ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಟ್ಟು ನಾವು ಮೊದಲಿಂದನೂ ಕನ್ನಡನ ಓದ್ಕೊಂಡು ಅಕ್ಕಪಕ್ಕದ ಜೊತೆಗೆ ಎಲ್ಲರೂ ನಾವು ಇರೋಂಥ ಜಾಗ ಬೆಂಗಳೂರಿನಲ್ಲಿ ಸಂತೋಷಪೇಟೆ ಏರಿಯಾ ಅಂದರೆ ನಾವೆಲ್ಲ ಅಕ್ಕಪಕ್ಕದವರೆಲ್ಲ ಮರಾಠಿಗಾರೇ ಅಂದರೆ ನಮ್ಮ ಭಾಷೆ ಮಾತಾಡೇ ಇದ್ದಿದ್ದು ಆದರೆ ನಾವು ಕನ್ನಡನ ಬಿಟ್ಟು ಹೋಗಿಲ್ಲ ಕನ್ನಡ ಸ್ಕೂಲ್ಗೆ ಅಂದರೆ ಶಾಲೆಗೆ ನಮ್ಮ ಮನೆಯಲ್ಲಿ ಹಿರಿಯರು ತಂದೆ ತಾಯಿಗಳ ಕನ್ನಡನೇ ಕಲಿಬೇಕು ಅಂತ ಶಾಲೆಗಳಿಗೆಲ್ಲ ನಮ್ಮದೇ ಒಂದು ಎಸ್ ಎಸ್ ಕೆ ಸಂಘ ಶಾಲೆ ಅಂತ ಇದೆ ಕೆ ವಿ ಟೆಂಪಲ್ ಸ್ಟ್ರೀಟಲ್ಲಿ ಅಲ್ಲಿ ನಮ್ಮ ಜನಾಂಗದವರೆಲ್ಲ ಎಲ್ಲ ಕನ್ನಡಕ್ಕೆ ಪ್ರಾಮುಖ್ಯತೆ ಕೊಟ್ಕೊಂಡು ಬಂದಿರೋದು ಇವತ್ತೂ ಅಷ್ಟೇ ಇವತ್ತು ಶಾಲೆ ಇದೆ ಅಲ್ಲಿ ಕನ್ನಡನೇ ನಡ್ಸ್ಕೊಂಡು ಬರ್ತಾಯಿದ್ದೇವೆ ಇಷ್ಟು ಹೇಳ್ತೀನಿ ಮೇಡಮ್ ನಾವು ಸರ್ ನಂಗೆ ತುಂಬಾ ಸಂತೋಷ ಆಗ್ತದೆ ತಾವು ಹೇಳಿದ ಕೇಳಿ ಕೇಂದ್ರ ಬೇರೆ ರಾಜ್ಯದಿಂದ ಬಂದು ಬೇರೆ ಮಾತೃಭಾಷೆನ ಇಟ್ಕೊಂಡು ನೀವು ಕನ್ನಡದ ಬಗ್ಗೆ ಇಷ್ಟು ಕನ್ನಡನ ನಿಮ್ಮ ಒಂದು ಸ್ವಂತವಾಗಿ ಮಾಡ್ಕೊಂಡಿರೋದು ಕನ್ನಡದಲ್ಲೇ ವ್ಯವಹರಿಸ್ತಿರೋದು ನೋಡಿ ತುಂಬಾ ಸಂತೋಷ ಆಗಿದೆ ಖಂಡಿತ ಇದನ್ನ ನಾವು ಶ್ಲಾಘನೀಯವಾದ್ದು ನೋಟ್ ಮಾಡ್ಕೋಬೇಕು ಈ ಪಾಯಿಂಟ್ನ ಸರ್ ಇವಾಗ ನೀವೇ ಹೇಳಿದ್ರಿ ಕನ್ನಡದ ಬಗ್ಗೆ ನೀವು ಕನ್ನಡದಲ್ಲೇ ಓದಿದ್ದು ಕನ್ನಡದಲ್ಲೇ ನಿಮ್ಮ ಸ್ಕೂಲು ಹೋಗಿದ್ದು ನಿಮ್ಮ ಮನೇಲಿ ಹಿರಿಯರು ಅದನ್ನೇ ನಿಮ್ಗೆ ಅಪ್ರೋಚ್ ಮಾಡ್ತಾ ಇದ್ರು ಕನ್ನಡದಲ್ಲೇ ಮಾತಾಡಿ ವ್ಯವಹರಿಸೋದಕ್ಕೆ ಅಂತ ಈಗ ನಿಮಗೆ ಓದಿರ್ತೀರ ನೀವು ಇರೋದು ಬಿಸಿ ಏರಿಯಾದಲ್ಲಿ ಕಮರ್ಷಿಯಲ್ ಏರಿಯಾ ಅದು ಚಿಕ್ಕಪೇಟೆ ಬಳೆಪೇಟೆ ಏನೇ ಇರಲಿ ಅದು ಕಮರ್ಷಿಯಲ್ ಏರಿಯಾ ಅಲ್ಲಿ ಬರೀ ಮಹಾರಾಷ್ಟ್ರ ಅಲ್ಲ ಸುಮಾರು ಬೇರೆ ಬೇರೆ ಹೌದು ಮುತ್ತಾತ ತಾತನ ಕಾಲದಿಂದ ಬಂದ್ ಸೆಟ್ಲ್ ಆಗಿರೋ ಅಲ್ಲಿರೋದು ಈಗಿನವ್ರು ಯಾರು ಇಲ್ಲ ಹೌದು ಮೇಡಮ್ ಖಂಡಿತ ಅಲ್ಲಿ ಏನಾಗುತ್ತೆ ಅಂತಂದ್ರೆ ಅಷ್ಟೊಂದು ಜನ ಬಂದಾಗ ನಿಮಗೆ ಬೇಕಾದಷ್ಟು ಸಂಸ್ಕೃತಿಗಳ ಬೇಕಾದಷ್ಟು ಭಾಷೆಯ ಬೇಕಾದಷ್ಟು ರಾಜ್ಯದವರ ಒಂದು ಏನು ಕಲ್ಚರ್ ಇರುತ್ತೆ ಅದನ್ನ ನೀವು ಡೈಲಿ ನೋಡ್ತಾ ಇರ್ತೀರಾಡ ಈ ಮನೆ ಪಕ್ಕದ ಮನೇಲಿ ಯಾರೋ ಕೇರಳದಲ್ಲಿ ಇದ್ರೆ ಆ ಕಡೆ ಮನೇಲಿ ತಮಿಳ್ನಾಡು ಹಾಗಾಗಿ ಇಲ್ಲಿ ಪ್ರತಿಯೊಂದು ನಿಮಗೆ ಒಂಥರ ಏನಂದ್ರೆ ವರ್ಣರಂಜಿತವಾಗಿರುತ್ತೆ ನೀವು ನೋಡೋಂತ ಒಂದು ಅಥವಾ ವ್ಯವಹರಿಸೋದು ಕೇಳೋದು ಹೇಳೋದು ಮಾತಾಡೋದು ಪ್ರತಿಯೊಂದು ಇಂಥ ಒಂದು ಸಂದರ್ಭದಲ್ಲಿ ಕನ್ನಡದ ಬಗ್ಗೆ ಥಿಂಕ್ ಮಾಡಿದ್ರೆ ಕನ್ನಡಕ್ಕಾಗಿ ಕೊಡುಗೆಯನ್ನ ಕೊಟ್ಟಿರೋ ಬಗ್ಗೆ ನಿಮಗೆ ಗೊತ್ತೇ ಇರುತ್ತೆ ನಾವು ಕನ್ನಡದ ಬಗ್ಗೆನೇ ಎರಡು ಮೂರು ಪ್ರೋಗ್ರಾಮ್ ಇದರಲ್ಲಿ ಮಾಡಿದ್ವಿ ಸಾಹಿತ್ಯ ಜಾಗೃತಿ ಒಬ್ಬರು ಒಂದೊಂದು ಇತಿಹಾಸದ ಬಗ್ಗೆ ಹೇಳಿದ್ರು ಒಂದು ಏನಕ್ಕೆ ಕನ್ನಡ ಹೆಸರು ಬಂತು ಹೇಳಿದ್ರೆ ಅದನ್ನ ತಗೊಳಲ್ಲ ಕನ್ನಡಕ್ಕಾಗಿ ಕೊಡುಗೆ ಕೊಟ್ಟವರಲ್ಲಿ ನಿಮಗೆ ಥಟ್ ಅಂತ ಯಾರ ನೆನಪಾಗುತ್ತೆ ತುಂಬಾ ಜನ ಇದ್ದಾರೆ ಮೇಡಮ್ ಒಬ್ಬರ ಇಬ್ಬರ ಕುವೆಂಪು ಇರ್ಬೋದು ದರಾಬೇಂದ್ರ ಇರ್ಬೋದು ತುಂಬಾ ಜನ ಹೋರಾಟಗಾರರು ಇರ್ಬೋದು ತುಂಬಾ ಜನ ಇದ್ದಾರೆ ಜಿ ನಾರಾಯಣ ಕುಮಾರ್ ಇರ್ಬೋದು ಸುಮಾರು ಒಬ್ಬರ ಇಬ್ಬರ ಕನ್ನಡಕ್ಕೋಸ್ಕರ ಬೇರೆ ಬೇರೆ ಭಾಷೆಯವರಿದ್ದರೂ ಸಹ ನಿಷಾರ್ ಅಹ್ಮದವರು ಅವರು ಮುಸ್ಲಿಮು ಒಂದು ಮಾತು ಕೇಳೋದು ತುಂಬ ಜನ ಇದ್ದಾರೆ ಕರೀಂ ಖಾನ್ ಅವರು ತುಂಬ ಜನ ಇದ್ದಾರೆ ಮೇಡಮ್ ಒಬ್ರ ಇಬ್ರ ಅದೇ ರೀತಿ ನಮ್ಮ ಕನ್ನಡ ಉಳಿಗೋಸ್ಕರ ಬೇರೆಯವರು ಅಂದರೆ ಬೇರೆ ಭಾಷೆಯವರು ಅಂದರೆ ಬೇರೆ ರಾಜ್ಯದಿಂದ ನೆಲೆಸಿರೋರು ಇಲ್ಲಿ ಕನ್ನಡನ ಕಲಿಬೇಕು ಅಂತ ನಮ್ಮ ಇದು ಕಲಿಬೇಕು ಅಂದರೆ ಇದರಲ್ಲಿ ಸರ್ಕಾರದ ಪಾತ್ರ ಎಲ್ಲರ ಪಾತ್ರನೂ ನಮ್ಮ ಪಾತ್ರ ಇದೆ ಇಷ್ಟೊಂದು ಜನ ವ್ಯಕ್ತಿಗಳು ನೆನಪಾಗುತ್ತೆ ಅಂದ್ರೆ ಅವರೆಲ್ಲ ಮದರ್ ಟಂಗ್ ಅಂದ್ರೆ ಮಾತೃಭಾಷೆ ಕನ್ನಡ ಇಲ್ದಲ್ಲೇ ಇರೋರು ಅದು ಬೇರೆ ಬೇರೆ ನಾವು ಪ್ರೋಗ್ರಾಮ್ ಗಳು ಡಿಸ್ಕಸ್ ಮಾಡಿದ್ದೇವೆ ಇವಾಗ ನಿಮ್ಮ ಒಂದು ಯಾಕಂದ್ರೆ ಕಮರ್ಷಿಯಲ್ ಏರಿಯಾದಲ್ಲಿ ಇರೋಂಥವ್ರು ಅಂದ್ರೆ ಬಿಸ್ನೆಸ್ ವ್ಯಾಪಾರಿ ಸ್ಥಳದಲ್ಲಿ ಇರೋಂಥವ್ರು ಮತ್ತೆ ತಾವು ಸಹಿತ ಒಂದು ಪತ್ರಿಕೆಯನ್ನು ನಡೆಸ್ತಿದ್ದಂತವ್ರು ಪತ್ರಕರ್ತರು ಮೀಡಿಯಾದಲ್ಲಿ ಇರೋಂಥವ್ರು ನೀವು ಜನಗಳನ್ನ ನೋಡ್ತಾನೆ ಇರ್ತೀರ ಅವರ ಒಂದು ಭಾವನೆಗಳಿಗೆ ಸ್ಪಂದಿಸೋದು ಅವ್ರನ್ನ ಅರ್ಥ ಮಾಡಿಕೊಳ್ಳೋದು ಅದಕ್ಕೆ ರಿಲೇಟೆಡ್ ಆಗೇ ನೀವು ಪ್ರೋಗ್ರಾಮ್ ಮಾಡ್ತಾ ಇರ್ತೀರ ನಾವು ಮಾಡೋದು ಅದೇ ತರ ಹಾಗಾಗಿ ಅನ್ಸುತ್ತೆ ಕರ್ನಾಟಕದಲ್ಲಿ ಕನ್ನಡಗರಿಗೆ ಆದ್ಯತೆ ಇದೆಯಾ ಇಲ್ಲ ಮೇಡಮ್ ಯಾಕಂದ್ರೆ ಹೇಳ್ತೀನಿ ಅಂದ್ರೆ ನಮ್ಮ ಬೆಂಗಳೂರಿನಲ್ಲಿ ಒಂದು ನೆಲೆಸಿರೋರು ಕನ್ನಡದ ತುಂಬಾ ಜನ ಕಮ್ಮಿ ಆಗ್ಬಿಟ್ಟವ್ರೆ ಸಿಟಿ ಏರಿಯಾಗಳಲ್ಲಿ ಏನಾಗಿದೆ ಅಂದ್ರೆ ಹೊರ ರಾಜ್ಯಗಳಿಂದ ಬಂದು ವ್ಯಾಪಾರಗೋಸ್ಕರ ಬಂದು ಇಲ್ಲಿ ಅವರವರ ಭಾಷೆಗೆ ಸೀಮಿತವಾಗಿದ್ದಾರೆ ಕನ್ನಡದ ಬಗ್ಗೆ ಅವ್ರು ಟೆನ್ಷನ್ ತೊಗೊಳಲ್ಲ ಕಲಿಬೇಕು ಅಂತ ಮುಂದೆ ಬರೋದೇ ಇಲ್ಲ ಯಾಕಂದ್ರೆ ಹೇಳ್ತೀನಿ ಅಂದರೆ ರಾಜಸ್ಥಾನಿಗಳು ಇದ್ದಾರೆ ಗುಜರಾತಿಯವರು ಇದ್ದಾರೆ ಸುಮಾರು ಸುಮಾರು ರಾಜ್ಯದವರು ಇಲ್ಲಿ ಬಂದು ಅವರವರ ಶಾಲೆನ ಅಂದರೆ ಅವರೇ ಒಂದು ಸಂಸ್ಥೆನ ಹುಟ್ಟಾಕಿ ಅವರವರ ಭಾಷೆಗೆ ಸೀಮಿತ ಆಗಿದ್ದಾರೆ ಕನ್ನಡಕ್ಕೆ ಅವರು ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಇದು ಬೆಂಗಳೂರಿನ ಒಂದು ಕರ್ನಾಟಕ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲಿ ಇವಾಗ ನಡೀತಾ ಇರೋ ನೋಡ್ತಾ ಇರೋ ದಿನನಿತ್ಯ ನಡೀತಾ ಇರೋ ಸಂಗತಿ ಇದು ಅದೇ ಓವರ್ ಆಲ್ ಕರ್ನಾಟಕ ತಗೊಂಡ್ರೆ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ ಐಡಿಯಾ ಇದೆಯಾ ಕರ್ನಾಟಕದ ಬಗ್ಗೆ ತಗೊಂಡ್ರೆ ಕೆಲವು ಜಾಗ ಒಂದೇ ಒಂದು ಜಾಗ ಅಂದ್ರೆ ಈವಾಗ ಕನ್ನಡದ ಬಗ್ಗೆ ಆಗಾಗ ನಾವು ಕೇಳ್ಬಿಡ್ತಾ ಇರೋದು ಬೆಳಗಾವಿಯಲ್ಲಿ ಬೆಳಗಾವಿಯಲ್ಲಿ ನವಂಬರ್ ಅಂತ ಬರ್ತಾ ತಕ್ಷಣ ಅಲ್ಲಿರೋ ಕೆಲವು ಎಮ್ ಎಸ್ ಅಂತ ಹೇಳಿಬಿಟ್ಟು ಈ ರಾಜ್ಯೋತ್ಸವ ಸಂದರ್ಭದಲ್ಲಿ ಕರಾಳ ದಿನಾಚರಣೆ ಅಂತ ಆಚರಿಸ್ತಾರಲ್ಲ ಅದು ತುಂಬ ನಮಗೆ ನೋವು ಉಂಟು ಮಾಡುತ್ತೆ ಯಾಕಂದರೆ ವರ್ಷ ಪೂರ್ತಿ ಆಗಬೇಕು ರಾಜ್ಯೋತ್ಸವ ಬರೀ ನವಂಬರ್ಗೆ ಸೀಮಿತ ಆಗಬಾರ್ದು ಯಾಕಂದರೆ ನಾವಿಲ್ಲಿ ಕರ್ನಾಟಕದಲ್ಲಿ ಇದ್ದೀವಿ ಇಲ್ಲಿ ಗಾಳಿ ಬೆಳಕು ಇಲ್ಲಿ ಸೌಲಭ್ಯ ಪ್ರತಿಯೊಂದು ನಮ್ಗೆ ಬೇಕು ನಮ್ಮ ಕನ್ನಡ ಮಾತ್ರ ಬೇಡ ಇವರಿಗೆ ಎಮ್ ಬಿ ಎಸ್ ಅವ್ರಿಗೆ ಇದು ಒಂದು ದುಃಖ ಇದೆ ಮೇಡಮ್ ಆಗಾಗ ಅಲ್ಲಿ ಕರಳ ದಿನಾಚರಣೆ ಒಂದು ನವಂಬರ್ ರಾಜ್ಯೋತ್ಸವ ಆಚರಿಸೋ ಸಂದರ್ಭದಲ್ಲಿ ಅವರು ಕರಳ ದಿನಾಚರಣೆ ಆಚರಣೆ ಮಾಡೋದು ಇದು ತುಂಬ ನೋವು ಮಾಡೋದು ಮೇಡಮ್ ಸರ್ ಇಲ್ಲಿ ಒಂದು ನನಗೆ ಅರ್ಥ ಆಗಲಿಲ್ಲ ಬೆಳಗಾವಿನಲ್ಲಿರೋರು ನಿಮ್ಮವರೇ ಮರಾಠಿ ನೀವು ಮರಾಠಿ ನಿಮಗೂ ಅವ್ರಿಗೂ ಸಾಮ್ಯತೆ ಏನು ಭೇದಗಳೇನು ಭೇದೆಗಳೇನೆಂದರೆ ಅವ್ರು ಇರ್ತಾರೆ ನಾವು ಬೆಂಗಳೂರು ಇರ್ತೀವಿ ಒಂದು ಅಲ್ಲಿ ಕೆಲವು ಪುಂಡರು ಪುಂಡರು ಅಂದರೆ ಈ ಎಮ್ ಬಿ ಎಸ್ ಕಾರ್ಯಕರ್ತರು ಒಂದು ರಾಜಕೀಯ ಪಕ್ಷ ಈ ಮಾರ್ಟ್ ಇಂದ ಬಂದು ಕೆಲವರು ಅಲ್ಲಿ ಬಂದು ನೆಲೆಸಿದ್ದಾರೆ ಅವರು ಅವರಿಗೆಲ್ಲ ಡೈವೇಟ್ ಮಾಡ್ತಾರೆ ಅಂತ ನನ್ನ ಅನಿಸಿಕೆ ನಾನಂತೂ ನೋಡಿಲ್ಲ ನನ್ನ ಅನಿಸಿಕೆ ಅಲ್ಲಿ ಬಂದುಬಿಟ್ಟು ಇದು ಮಾರಾಟಕ್ಕೆ ಸೇರಿಸ್ಬೇಕು ಏನಾದರೂ ಒಂದು ತಂಬಿ ಅವರು ಅಲ್ಲಿ ಮತ ಬ್ಯಾಂಕ್ ಮಾಡಿಕೊಂಡಿದ್ದಾರೆ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ ಮತ ಬ್ಯಾಂಕ್ ಅಂದ ಮತ ಬ್ಯಾಂಕ್ ಅಂದರೆ ಈ ಎಲೆಕ್ಷನ್ ಟೈಮಲ್ಲಿ ಅವ್ರು ಬೇಕಾಗೋ ಟೈಮಲ್ಲಿ ಅವ್ರನ್ನ ಉಪಯೋಗ ಮಾಡ್ಕೊಳ್ಳೋದು ಈ ಥರ ಆಗಿದೆ ಅದು ಅದಕ್ಕೆ ಇವರೆಲ್ಲ ಅಲ್ಲಿರೋ ಕೆಲವು ಪಬ್ಲಿಕ್ ಅಂದರೆ ಜನಾಂಗ ಎಮ್ ಬಿ ಎಸ್ಗೆ ಮಹಾರಾಷ್ಟ್ರಾಗೆ ಸಪೋರ್ಟ್ ಮಾಡಿಕೊಂಡು ಕನ್ನಡಕ್ಕೆ ಇಲ್ಲಿರೋ ಭಾಷೆಗೆ ನಾವು ಇರೋದೆಲ್ಲಿ ನಾವು ಇರೋದು ಕರ್ನಾಟಕದಲ್ಲಿ ನಾವ್ಯಾಕೆ ಅವ್ರ ಮಾತನ್ನ ಕೇಳಬೇಕು ಅಂತ ಅವ್ರಿಗೆ ಮನವರಿಕೆ ಆಗ್ಬೇಕು ಅಂತ ನನ್ನ ಅನಿಸಿಕೆ ಮೇಡಮ್ ಇಲ್ಲಿ ಮಲತಾಯಿ ಧೋರಣೆ ಸಲ್ಲದು ಏನೇ ಕರ್ನಾಟಕ ಕನ್ನಡನೇ ಕನ್ನಡ ಮಾತ್ರ ಒಬ್ಬಳೆ ಸರ್ ಇವಾಗ ಪ್ರಾಕ್ಟಿಕಲ್ ಆಗಿ ಬರೋದಾದ್ರೆ ತಾವು ತುಂಬಾ ಪತ್ರಕರ್ತರು ತಮ್ಮ ಬಿಸ್ನೆಸ್ ಇರೋದಾಗ್ಲಿ ಅಥವಾ ತಮ್ಮ ಒಂದು ಆಕ್ಯುಪೇಷನ್ ವೃತ್ತಿ ನಮ್ಮ ಮೀಡಿಯಾಗೆ ಸಂಬಂಧಪಟ್ಟಿದ್ದೆ ಇಲ್ಲಿ ನೀವು ಕನ್ನಡದಲ್ಲೇ ದಿನಪತ್ರಿಕೆಯನ್ನು ಆರಂಭಿಸಿದ್ರೆ ಆರಂಭಿಸಿದ್ರಿ ಕನ್ನಡನೇ ನಿಮ್ಮ ವ್ಯವಹಾರದ ಒಂದು ಭಾಷೆ ಆಗಿತ್ತು ನೋಡಿ ಮೇಡಮ್ ನಾವು ಬಂದಿದ್ದು ಏಯ್ಟಿ ಏಟ್ ಏಯ್ಟಿ ದಿನಲ್ಲಿ ಸುಮಾರು ವರ್ಷ ಆಯಿತು ಈ ಬೆಂಗಳೂರಿನಲ್ಲಿ ಈ ಸಣ್ಣ ಮಾಧ್ಯಮ ಅಂತ ಇತ್ತು ಒಂದು ಸಣ್ಣ ಮಾಧ್ಯಮ ಅಂದ್ರೆ ಒಂದು ಟ್ಯಾಬ್ಲೆಟ್ ಪತ್ರಿಕೆ ಸುಮಾರು ಕತ್ತು ಸುಮಾರು ಪತ್ರಿಕೆಗಳು ಪ್ರಿಂಟ್ ಆಗೋದು ಆವಾಗ ದಿನನಿತ್ಯ ನಾವು ನೋಡ್ತಾ ಇದ್ವಿ ಈ ಕನ್ನಡಪ್ರಭ ಪ್ರಜಾವಾಣಿ ಎಲ್ಲ ನೋಡ್ತಾ ಇದ್ರು ಸಹ ಈ ಸಣ್ಣ ಮಾಧ್ಯಮ ಪತ್ರಿಕೆ ನಾವು ಬಿ ಬಿ ಎಂ ಹೋಗುವಾಗ ಈ ಕಚೇರಿಗಳಿಗೆ ಸರ್ಕಾರಿ ಕಚೇರಿ ಹೋದಾಗ ದಿನನಿತ್ಯ ಪತ್ರಿಕೆ ನೋಡ್ತಾ ಇದ್ವಿ ಇವಾಗ ಅದನ್ನ ನೋಡಕ್ಕೆ ಆಗ್ತಾಯಿಲ್ಲ ಇಲ್ಲ ಖಂಡಿತ ಪತ್ರಿಕೋದ್ಯಮದ ಬಗ್ಗೆನು ಅಂದ್ರೆ ತಾವು ತುಂಬಾ ಹಿಂದೆ ಕರ್ನಾಟಕದಲ್ಲಿ ಕನ್ನಡ ಪತ್ರಿಕೋದ್ಯಮ ಯಾವ ಸ್ಥಿತಿಯಲ್ಲಿ ಇತ್ತು ಈಗ ಯಾವ ಸ್ಥಿತಿಗೆ ಬಂದಿದೆ ಸರ್ ಈ ಪತ್ರಿಕೋದ್ಯಮದಲ್ಲಿ ನಾನು ಕೇಳೋದಾದ್ರೆ ಈ ಅವಾಗಿದ್ದಂತಹ ಸಣ್ಣ ಪುಟ್ಟ ಪತ್ರಿಕೆಗಳು ಇವಾಗ ಯಾಕಿಲ್ಲ ಯಾಕಿಲ್ಲ ಅಂದ್ರೆ ಇವಾಗ ಎಲೆಕ್ಟ್ರಾನಿಕ್ ಮೀಡಿಯಾ ಬಂದಿದೆ ಪತ್ರಿಕೆ ಓದೋ ಜನ ಕಮ್ಮಿ ಆಗಿದ್ದಾರೆ ಎಲ್ಲ ಮೊಬೈಲ್ ಎಲ್ಲ ನೋಡ್ತಾರೆ ಟಿವಿನೂ ಇವಾಗ ಕಮ್ಮಿ ಆಗಿದೆ ನೋಡಕ್ಕೆ ಯಾಕಂದ್ರೆ ಎಲ್ಲ ಮೊಬೈಲ್ ಎಲ್ಲ ಬರುತ್ತೆಲ್ಲ ನೋಡಕ್ಕೆ ಲೈವ್ ಅಂತೆ ಫೇಸ್ಬುಕ್ ಎಲ್ಲ ಪ್ರತಿಯೊಂದು ಇವಾಗ ತುಂಬಾ ಅನುಕೂಲವಾಗಿದೆ ಪಬ್ಲಿಕ್ ಗೆ ಅನುಕೂಲವಾಗಿದೆ ಆಗ ಪತ್ರಿಕೆನೇ ಇದ್ ಮೈನು ಮುಖ್ಯವಾಗಿ ಆ ಪತ್ರಿಕೆ ಈ ಪತ್ರಿಕೆ ಅಂತ ಓದ್ತಾ ಇದ್ರು ಇವಾಗ ಮೊಬೈಲಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾಗೆ ಬಂತು ಅವ್ರವ್ರಿಗೆ ಯಾವ್ದಾವ್ದು ಇಷ್ಟನೋ ಅದು ನೋಡ್ಕೊಂಡಿರ್ತಾರ ಜನ ಮತ್ತೆ ಇವಾಗ ನಾವು ಇನ್ನೊಂದು ಹೇಳಬೇಕಂದ್ರೆ ನೀವು ಸಾಕಷ್ಟು ಕಡೆ ಈ ತರದ್ದೆಲ್ಲ ಒಂದು ನೋಡ್ತಾ ಇರ್ತೀರಾ ಮಾಡ್ತಾ ಇರ್ತೀರಾ ಕನ್ನಡಕ್ಕಾಗಿ ಒಂದೊಂದು ರಂಗದಲ್ಲೂ ಒಬ್ರೊಬ್ರು ಇಬ್ರು ಅಂತ ಕರ್ನಾಟಕದ ಅಲ್ಲದವರು ಕನ್ನಡೇತರರು ತುಂಬಾ ತುಂಬಾ ಕೊಡುಗೆ ತುಂಬಾ ಜನ ಇದಾರೆ ಹೌದು ನೀವು ಸ್ವಲ್ಪ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಏನೋ ಒಂದೆರಡು ಮಾತುಗಳನ್ನ ಹೇಳ್ತಿದ್ದು ನೆನಪಿಗೆ ಬಂದಿತ್ತು ಸೊ ಅದು ಏನು ಸರ್ ಯಾವ ತರ ಡಾಕ್ಟರ್ ರಾಜ್ಕುಮಾರ್ ಅವರ ಬಗ್ಗೆ ಹೇಳಿದ್ರು ಕಡಿಮೆನೆ ನಾವು ಚಿಕ್ಕವರಿದ್ದಾಗ ಸುಮಾರು ವರ್ಷ ಹಿಂದೆ ಅವರ ಚಿತ್ರ ಬಿಡುಗಡೆ ಆದ್ರೆ ಒಂದ್ ಹದ್ನೈದು ದಿನ ಮುಂಚೆ ಕನ್ನಡ ಚಿತ್ರರಂಗಕ್ಕೆ ಮೇರುನೋಟ ಅವರು ಕನ್ನಡ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅಂತ ನಾನು ಇವತ್ತು ಹೇಳ್ತೀನಿ ಯಾಕಂದರೆ ಅವರ ಚಿತ್ರ ನೋಡೋಕ್ಕೆ ರಾತ್ರಿ ಹನ್ನೆರಡು ಗಂಟೆಗೆ ನಿಂತು ಕ್ಯೂನಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಒಂದು ಟಿಕೆಟ್ಗೋಸ್ಕರ ನಿಂತು ನಾವು ಟಿಕೆಟ್ ತಗೊಂಡು ಕನ್ನಡ ಚಿತ್ರ ನೋಡ್ತಾ ಇದ್ವಿ ಮನೆಯಲ್ಲಿ ಎಲ್ಲೋದ್ರು ಅಂತ ಹುಡುಕ್ತಾಯಿದ್ರು ಆದರೂ ಸಹ ನಾ ಕನ್ನಡ ಚಿತ್ರನೇ ನೋಡ್ಕೊಂಡು ಬಲ್ದಿದ್ದು ಅಂದರೆ ರಾಜ್ಕುಮಾರ್ ಪ್ರಮುಖವಾಗಿ ಡಾಕ್ಟರ್ ರಾಜ್ಕುಮಾರ್ ಪಿಕ್ಚರ್ ಚಿತ್ರನ ನೋಡಿಕೊಂಡೇ ನಾವು ಬೆಳೆದಿದ್ದು ಕನ್ನಡದ ಬಗ್ಗೆ ಅವರ ಬಗ್ಗೆ ಸಂಸ್ಕಾರ ಅಂದರೆ ಈ ಕುಟುಂಬ ಎಂತೆಂಥ ಚಿತ್ರ ಕೊಟ್ಟಿದ್ದಾರೆ ಅಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಮೊನ್ನೆ ನೋಡಿದ್ರೆ ನಮ್ಮ ಸಂಸಾರ ಅಂತ ಪಿಚ್ಚರು ಎಷ್ಟು ಅಚ್ಚುಕೊಟ್ಟವಾಗಿದೆ ಅಂದರೆ ತಂದೆ ತಾಯಿ ಅಣ್ಣ ತಂಗಿ ತಮ್ಮ ಅಂದರೆ ಅಂಥ ಅಂಥ ಒಳ್ಳೊಳ್ಳೆ ಚಿತ್ರ ಕೊಟ್ಟವರು ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಒಂದ ಎರಡ ನಂದಗೋಕುಲ ತಾಯಿದೇವರು ಇಂಥ ಪಿಚ್ಚರ್ ಇದೆ ಒಂದು ಸುಮಾರು ಚಿತ್ರ ಇದೆ ಒಂದೆರಡು ಹೇಳೋಕ್ಕಾಗಲ್ಲ ರಾಜ್ಕುಮಾರ್ ಬಗ್ಗೆ ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಅವರು ನಾ ನೋಡಿದಾಗೆ ಅವರು ಎಲ್ಲಾದರೂ ಬಂದಾಗ ನೋಡೋಕ್ಕೆ ನಾವು ತುಂಬ ಹತುರ್ತಾಯಿದ್ವಿ ಮುಖ ನೋಡೋಕ್ಕೆ ತುಂಬ ಕಷ್ಟ ಬೀಳ್ತಾ ಇದ್ವಿ ಹೇಗೋ ಮಾಡಿ ಚಿಕ್ಕಪೇಟೆಗೆ ಒಂದು ಸಾರಿ ಬಂದಿದ್ರು ಅವರು ಬರ ಪರಿಹಾರಕ್ಕೇನೋ ವಸೂಲಾತಿಗೆ ಬಂದಾಗ ತುಂಬ ಕಷ್ಟ ಬಿದ್ದು ಒಂದು ಕೈ ಕೊಡೋಕ್ಕೂ ಆಗಿಲ್ಲ ಅವ್ರು ಚಿಕ್ಕ ಚಿಕ್ಕವರು ಅವ್ರು ನೋಡ್ದಂಗೆ ದೇವ್ರು ನೋಡ್ದಂಗೆ ಆಗತ್ತೆ ನಿಜವಾಗ್ಲೂ ಹೇಳ್ತೀವಿ ಅವರು ಪುಣ್ಯಾತ್ಮರು ಡಾಕ್ಟರ್ ರಾಜ್ಕುಮಾರ್ ಅವರು ಯಾಕಂದರೆ ಕನ್ನಡ ಬಿಟ್ಟು ಬೇರೆ ಭಾಷೆಗೆ ಹೋಗಲಿಲ್ಲ ಅವ್ರದ್ದೇ ಆದಂತಹ ವಜ್ರೇಶ್ವರಿ ಕಂಬೆನ್ಸು ಅವ್ರದ್ದೇ ಆದಂತಹ ನಿರ್ಮಾಪಕ ಸಂಸ್ಥೆ ನಿರ್ಮಾಪಕರಾದ ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಪಾರ್ವತಮ್ಮ ರಾಜ್ಕುಮಾರ್ ಅವರು ಸಂಸ್ಥೆನ ನಿರ್ಮಾಣ ಮಾಡ್ತಾಯಿದ್ರು ಪಾರ್ವತಮ್ಮ ರಾಜ್ಕುಮಾರ್ ಸುಮಾರು ಎಪ್ಪತ್ತೆಂಟು ಎಂಬತ್ತು ಫಿಲಮ್ ನಿರ್ಮಾಣ ಮಾಡಿದ್ದಾರೆ ಒಳ್ಳೊಳ್ಳೆ ಚಿತ್ರ ಕೊಟ್ಟಿದ್ದ ಕೊಡುಗೆ ಕೊಟ್ಟಿದ್ದಾರೆ ಪಾರ್ವತಮ್ಮ ರಾಜ್ಕುಮಾರ್ ಅವರು ಕನ್ನಡ ಬಿಟ್ಟು ಹೋಗಿಲ್ಲ ಅವರು ಕನ್ನಡ 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 ಅಂತಲೇ ಅವರು ಇದ್ದರು ಡಾಕ್ಟರ್ ರಾಜ್ಕುಮಾರ್ ಅವರು ಅಷ್ಟೇ ಪಾರ್ವತಮ್ಮ ರಾಜ್ಕುಮಾರ್ ಅವರು ಅಷ್ಟೇ ಅವರ ಕುಟುಂಬನೇ ಅಷ್ಟೇ ಎಷ್ಟು ಹೇಳಿದ್ರು ಕಡಿಮೆಯೇ ಮೇಡಮ್ ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಹೇಳೋಕ್ಕೆ ಒಂದಾ ಎರಡ ಹೇಳೋಕೆ ಹೋದರೆ ಒಂದು ವಾರನ ಆಗ್ಬೋದು ಹದಿನೈದು ದಿನವೂ ಆಗ್ಬೋದು ನಾವು ಚಿಕ್ಕದಿಂದ ನೋಡ್ಕೊಂಡು ಬಂದ ಡಾಕ್ಟರ್ ರಾಜ್ಕುಮಾರ್ ಅವರು ಅಂದರೆ ಅವರ ಚಿತ್ರಗಳನ್ನು ಒಂದ ಎರಡ ಇನ್ನೊಂದು ಅವರು ಈ ಡಬ್ಬಿಂಗ್ ಅನ್ನ ಸ್ವಲ್ಪ ಅವಾಯ್ಡ್ ಮಾಡಿದ್ರು ಅವರ ಕಾಲದಲ್ಲಿ ಆಗಿತ್ತು ಜೊತೆಗೆ ಅವರು ಕನ್ನಡದ ಲೇಖಕಿಯರ ಅಂದ್ರೆ ಲೇಖಕರು ಇದ್ರು ಲೇಖಕಿಯರ ಕಾದಂಬರಿ ಆಧಾರಿತ ಒಂದು ಚಲನಚಿತ್ರಗಳನ್ನ ಮಾಡ್ತಾ ಇದ್ರು ಸಾಹಿತ್ಯ ಲೋಕಕ್ಕೆ ಒಂದು ದೊಡ್ಡ ಕೊಡುಗೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ಬುಕ್ಗಳನ್ನ ಓದೋರೇ ಇರಲಿಲ್ಲ ವಿಧಾನಕ್ಕೆ ಅದು ಮಾಯ ಆಗ್ತಾ ಇದೆ ಆ ಸಂಸ್ಕೃತಿ ಮಾಯ ಆಗ್ತಾ ಇದೆ ಅಂತರದಲ್ಲಿ ಕನ್ನಡದ ಲೇಖಕಿಯರ ಒಂದು ಕೃತಿಗಳನ್ನ ಅವರು ಒಂದು ಬೆಳ್ಳಿ ತೆರೆಗೆ ತಂದ್ರು ಅಂದ್ರೆ ಅದರಲ್ಲಿ ಅವರ ಒಂದು ನಿರ್ಮಾಣದ ಅವರ ಒಂದು ನಿರ್ಮಾಣದ ಸಂಸ್ಥೆಯ ಒಂದು ಪಾತ್ರ ತುಂಬಾ ದೊಡ್ಡದಾಗಿದೆ ರಾಜ್ಕುಮಾರ್ ಅವ್ರದ್ದು ಬಂಗಾರದ ಮನುಷ್ಯ ಇವತ್ತು ರೈತರಿಗೆಲ್ಲ ಒಂದು ಒಳ್ಳೆಯ ಪಾಠ ಅದು ಆ ಚಿತ್ರ ನೋಡಿ ನಾವು ಕೇಳಿರೋದು ಪತ್ರಿಕೆಯಲ್ಲಿ ಓದಿರೋದು ಆ ಚಿತ್ರ ನೋಡಿ ಸುಮಾರು ಜನ ವಿದ್ಯಾರ್ಥಿಗಳು ಈ ಏನು ಜಮೀನುಗಳಿಗೆ ಹೋಗಿ ವ್ಯವಸಾಯ ಕ್ಷೇತ್ರಕ್ಕೆ ಹೋಗಿದ್ದಾರೆ ಇದು ಇಷ್ಟು ಇವತ್ತಿನ ಆ ಚಿತ್ರ ನಾವು ನೋಡಿದಾಗ ಎಂಥ ಚಿತ್ರ ಅದು ಅದ್ಭುತವಾದ ಚಿತ್ರ ಮಾಡಿದ್ರು ಸಿದ್ಧಲಿಂಗಯ್ಯ ಅವರು ಆಮೇಲೆ ಡಬ್ಬಿಂಗ್ ಬಗ್ಗೆ ಹೇಳಿದೀನಿ ಮೇಡಮ್ ನೀವು ಡಬ್ಬಿಂಗ್ ಬಗ್ಗೆ ಡಾಕ್ಟರ್ ರಾಜ್ಕುಮಾರ್ ಇರೋವರೆಗೂ ಇದು ಡಬ್ಬಿಂಗ್ ನಡೀಲಿಲ್ಲ ಅಂದರೆ ಮಾಡೋಕ್ಕೆ ಯಾರೋ ಪ್ರಯತ್ನ ಪಟ್ ಪಟ್ರು ಆಗಲಿಲ್ಲ ಆಮೇಲೆ ಇನ್ನೊಂದು ಹೇಳ್ತೀನಿ ಧಾರಾವಾಹಿಯಲ್ಲಿ ಟಿಪ್ಪು ಅಂತ ಸಂಜಯ್ ಖಾನ್ ಒಬ್ಬ ದೊಡ್ಡ ಹಿರಿಯ ನಟ ಹೌದು ಹೆಸರುವಾಸಿಯಾದ ನಟ ಟಿಪ್ಪು ಸುಲ್ತಾನನ್ನು ವಾಯ್ಸ್ ಡಬ್ ಮಾಡಿ ದೂರದರ್ಶನದಲ್ಲಿ ಪ್ರಸಾರ ಮಾಡೋಕ್ಕೆಲ್ಲ ರೆಡಿ ಆಗಿತ್ತು ಆ ಟೈಮಲ್ಲಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅವರು ಅದನ್ನು ಮಾಡಕ್ಕೆ ಕೊಡಲಿಲ್ಲ ಬೇಕಾದರೆ ಹೊಸ್ದಾಗ ಮಾಡಿ ರಿಮೇಕ್ ರಿಮೇಕ್ ಮಾಡೋಕ್ಕೆ ಕೊಳ್ಳಿಲ್ಲ ಅವ್ರು ನನ್ನ ಉಸ್ರಿರೋವರೆಗೂ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಕೊಡೋಲ್ಲ ಡಬ್ಬಿಂಗ್ ಅಂತ ಹೇಳಿದ್ರು ಅದೇ ರೀತಿ ಅಣ್ಣವರು ಅವರ ಮಾತನ್ನ ಉಳಿಸ್ಕೊಂಡ್ರು ಆದರೆ ಇವಾಗ ಕಾಲಕ್ಕೆ ತಕ್ಕಂಗೆ ಇವಾಗೆಲ್ಲ ಬದಲಾವಣೆಗಳಾಯಿತು ಇವಾಗ ನಾವು ಟಿ ವಿ ಮಾಧ್ಯಮದಲ್ಲಿ ಡಬ್ಬಿಂಗ್ ಇದ್ದೀವಿ ಫಿಲಮ್ಗಳು ಏನೋ ಎಲ್ಲ ಚಿತ್ರ ತಮಿಳು ಇರಲಿ ತೆಲುಗು ಇರಲಿ ಮಲಯಾಳಿ ಇರಲಿ ಹಿಂದಿ ಇರಲಿ ಎಲ್ಲ ಭಾಷೆಗಳು ವಾಯ್ಸ್ ಡಬ್ ಮಾಡಿ ಇವಾಗ ಎಲ್ಲ ಮಾಧ್ಯಮದಲ್ಲಿ ಅಂದ್ರೆ ಇವಾಗಿರೋ ಟಿ ವಿ ಇದರಲ್ಲಿ ನೋಡ್ತಾ ಇದ್ದೀವಿ ಈ ಥರ ಆಗಿದೆ ಇವಾಗ ಇವಾಗೆಲ್ಲ ಕಾಲಕ್ ಚೇಂಜ್ ಆಗಿದೆ ಮೇಡಮ್ ಇದು ಸಹಿತ ಒಂದು ನಮ್ಮ ಕನ್ನಡದ ಒಂದು ಚಿತ್ರರಂಗ ಆಗಲಿ ಅಥವಾ ಒಂದು ಮೀಡಿಯಾ ಆಗಲಿ ಎದುರಿಸ್ತಾ ಇರೋ ಒಂದು ತೊಂದರೆ ಅಂತ ಹೇಳ್ಬೋದಲ್ವ ಸರ್ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ವ್ಯಾಪಾರ ಆಗಿದೆ ಕಮರ್ಷಿಯಲ್ ಆಗಿದೆ ಇವಾಗ ಒಂದು ಸಂಸ್ಥೆ ನೋಡಿ ಬೇಕಂದ್ರೆ ಜಾಹೀರಾತು ಬೇಕು ಆಮೇಲೆ ಇವರು ಇವಾಗ ತಮಿಳ್ ಫಿಲಮ್ ತಗೊಂಡು ಕನ್ನಡ ಡಬ್ ಮಾಡಿ ಅವ್ರಿಗೂ ಜಾಹೀರಾತು ಬರುತ್ತೆ ಸಂಸ್ಥೆ ನಡಿಬೇಕು ಉಳಿಬೇಕು ಅವರು ಇವರು ನಡ್ಕೊಂಡು ಬರ್ತಾ ಇದ್ದಾರೆ ಇವಾಗ ಡಬ್ಬಿಂಗ್ ಮಾಡಲೇ ವಿಧಿನೇ ಇಲ್ಲ ಇವ್ರಿಗೆ ಇವಾಗ ಪರಿಸ್ಥಿತಿ ಬದಲಾವಣೆ ಆಗಿದೆ ಇದೇ ಒಂದು ಪಾಯಿಂಟ್ ತಗೊಳ್ಳೋದಾದರೆ ತಗೊಳ್ಳೋದಾದ್ರೆ ಇವಾಗ ಕನ್ನಡಿಗರು ಎದುರಿಸ್ತಾ ಇರೋ ತೊಂದರೆಗಳು ಯಾವ ಫೀಲ್ಡ್ ಫೀಲ್ಡಲ್ಲಿ ಕೆಲವು ಹೇಳ್ತೀನಿ ಬ್ಯಾಂಕ್ ಬ್ಯಾಂಕಲ್ಲಿರ್ಬೋದು ಶಾಲೆಗಳಲ್ಲಿರ್ಬೋದು ಬಿಸ್ನೆಸ್ ಅಲ್ಲಿ ಇರ್ಬೋದು ವಾಣಿಜ್ಯ ಸಂಕೀರ್ಣ ರಿಯಲ್ ಎಸ್ಟೇಟಲ್ಲೂ ಬಂದ್ಬಿಟ್ಟಿದೆ ಸರ್ ಇದಕ್ಕೆ ತಾವೇನು ಹೇಳ್ತೀರಾ ನೋಡಿ ಮೇಡಮ್ ವಾಣಿಜ್ಯ ಸ ಕಮರ್ಷಿಯಲ್ ಅಂತ ಹೇಳಿದ್ರೆ ಎಲ್ಲಾದ್ರೂ ಕೆಲ್ಸಕ್ಕೆ ಹೋದಾಗ ಅವನಿಗೆ ಹಿಂದಿ ಬರಬೇಕು ತಮಿಳ್ ಬರಬೇಕು ಕೆಲ್ಸಕ್ಕೆ ಸೇರಿಸ್ಬೇಕಂದ್ರೆ ಕನ್ನಡ ಬರುತ್ತೆ ಅಂದ್ರೆ ಕನ್ನಡ ಬರುತ್ತೆ ಸರ್ ನಾ ಕನ್ನಡದವ್ರು ಅಂದರೆ ತಮಿಳ್ ಬರುತ್ತನಪ್ಪ ಹಿಂದಿ ಬರುತ್ತಾ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ ಅಲ್ಲಿ ಕಮರ್ಷಿಯಲ್ಲು ಅಂಗಡಿಗಳಲ್ಲಿ ಕೆಲಸಕ್ಕೆ ಹೋದಾಗ ಆಮೇಲೆ ಬ್ಯಾಂಕ್ಗಳಿಗೆ ಹೋಗ್ತೀವಿ ನಾವು ಬ್ಯಾಂಕಲ್ಲಿ ಹೋದಾಗ ಹಿಂದಿ ಬರಲೇಬೇಕು ಮಾಲೂಮೇ ಅಂತಾರೆ ಕನ್ನಡ ಮೇ ಬಾತ್ನೇ ಕರ್ನಾ ಹಿಂದಿ ಮೇ ಬಾತ್ ಕರ್ಣ ಮೊನ್ನೆ ಒಂದೆರಡು ಮೂರು ಜ ಬ್ಯಾಂಕ್ಗಳಲ್ಲಿ ಆಯಿತು ಎಲ್ಲ ಬ್ಯಾಂಕ್ಗಳಲ್ಲಿ ಹಿಂದಿನೇ ಫಲಕಗಳಾಕಿರ್ತಾರೆ ಇಂಗ್ಲೀಷು ಹಿಂದಿ ಕನ್ನಡ ನೈಂಟಿ ನೈನ್ ಪರ್ಸೆಂಟ್ ಇರೋದಿಲ್ಲ ನಮ್ಮ ಲೆಕ್ಕದಲ್ಲಿ ತೊಂಬತ್ತೊಂಬತ್ತು ಭಾಗ ಫಲಕಗಳು ಹಿಂದಿಯಲ್ಲೇ ಇರುತ್ತೆ ಬ್ಯಾಂಕ್ಗಳಲ್ಲಿ ಒಂದು ಆಮೇಲೆ ಶಾಲೆಗಳಲ್ಲಿ ಶಾಲೆಗೆ ಅಡ್ಮಿಷನ್ ಟೈಮಲ್ಲಿ ತಂದೆ ತಾಯಿ ಕೇಳ್ತಾರೆ ಎಲ್ಲಿ ಹೋದ್ರಿ ನೀವು ಇಂಗ್ಲೀಷ್ ಬರುತ್ತಾ ಇಂಗ್ಲೀಷಲ್ಲೇ ಮಾತಾಡಬೇಕು ಇಂಗ್ಲೀಷ್ ಮಾತಾಡಿಲ್ಲ ಆದರೆ ಅವರಿಗೆ ಅಡ್ಮಿಷನ್ ಮಕ್ಕಳಿಗೆ ಕೊಡೋದಿಲ್ಲ ಇಂಥ ಪರಿಸ್ಥಿತಿ ಬಂದಿದೆ ಜಾಬ್ ಬಗ್ಗೆ ಮತ್ತು ರಿಯಲ್ ಎಸ್ಟೇಟ್ ಬಗ್ಗೆ ಹೇಳೋದಾದರೆ ಯಾವ ಥರ ಸರ್ ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಬಗ್ಗೆ ಅಂತ ಹೇಳಿದ್ರೆ ಎಲ್ಲ ರಿಯಲ್ ಎಸ್ಟೇಟ್ ಮಾಡೋರು ಇಲ್ಲಿ ಯಾರು ಬೆಂಗಳೂರಿನವ್ರು ಯಾರು ಕನ್ನಡದವ್ರು ಯಾರು ಇಲ್ಲ ಅರ್ಧಕ್ಕೆ ಅರ್ಧ ನಂತೇಳಿದಂಗೆ ಎಲ್ಲ ನಾತ್ ಕಡವ್ರೆ ಎಲ್ಲ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ರಿಯಲ್ ಎಸ್ಟೇಟ್ ಯಾಕಂದ್ರೆ ಇಲ್ಲಿ ಭೂಮಿ ತಗೊಂಡು ಜಾಗ ತಗೊಂಡು ಕಮರ್ಷಿಯಲ್ ಅಪಾರ್ಟ್ಮೆಂಟ್ ಅಂತೆ ಅದಂತೆ ಇದಂತೆ ಮಾಡಿಬಿಟ್ಟು ಅವರ ವ್ಯಾಪಾರೀಕರಣ ಮಾಡೋಕೆ ಒಂದೇ ಉದ್ದೇಶ ಹೊತ್ತು ಅವ್ರಿಗೆ ಕನ್ನಡ ಕಲಿಬೇಕು ಅದೆಲ್ಲ ಇಲ್ಲ ಅವ್ರಿಗೆ ಇಲ್ಲಿ ಇನ್ನೊಂದೇನು ಅಂದರೆ ಸರ್ ತಾವು ಹೇಳೋದು ಕೇಳಿದಾಗ ಈ ಬೇರೆ ರಾಜ್ಯಗಳಿಂದ ಬಂದು ಇಲ್ಲಿ ಅವರು ಬಿಸ್ನೆಸ್ ಮಾಡ್ಕೋತಾರೆ ಇಲ್ಲ ಇಲ್ಲಿ ಜನಗಳಿಂದ ಏನೋ ಒಂದು ಬೆನಿಫಿಟ್ ತೆಕ್ಕೊಳ್ತಾರೆ ಯಾವುದೋ ಒಂದು ರೀತಿಯಲ್ಲಿ ಅಂದರೆ ಅದೇ ಬೆನಿಫಿಟ್ ಆಗಲಿ ಅದೇ ವ್ಯಾಪಾರಲಿ ಕನ್ನಡದವರೇ ಮಾಡ್ಬೋದಿತ್ತಲ್ವ ಕನ್ನಡಿಗರಿಗೆ ಅನ್ಯಾಯ ಆದಂಗಲ್ವ ಇದು ಯಾಕೆ ಗೊತ್ತಾ ಮೇಡಮ್ ಇಲ್ಲಿ ಲೋಕಲ್ ಅಂದರೆ ಇಲ್ಲಿ ಇವಾಗ ಕನ್ನಡಿಗರಿರಲಿ ಲೋಕಲ್ ಇವಾಗ ನೋಡಿ ನಾವೇ ಇದ್ದೀವಿ ಸಂದೂಸಪೇಟೆ ಏರಿಯಾ ಅಂತ ಒಂದು ಏರಿಯಾ ಅಲ್ಲಿ ಇವಾಗ ನಮ್ಮ ಜನಾಂಗದವರೇ ಇಲ್ಲ ಯಾರು ಎಲ್ಲ ಮಾರಾಟ ಮಾಡ್ಕೊಂಬಿಟ್ಟವ್ರು ಯಾಕಂದರೆ ರೇಟ್ ಜಾಸ್ತಿ ಆಯಿತು ಅಂದರೆ ಫ್ಯಾಮಿಲಿಗಳು ಕುಟುಂಬ ಕುಟುಂಬದ ಸದಸ್ಯರು ವಿಭಜನೆ ಆಗ್ತಾರೆ ವಿಭಜನೆ ಅಂದರೆ ಭಾಗಗಳಾಗ್ತಾರೆ ಅಣ್ಣ ತಮ್ಮ ಅಪ್ಪ ಮಗ ಈ ಥರ ಡಿಬೇಟ್ಗಳಾದಾಗ ಏನಾಗುತ್ತೆ ಪ್ರಾಪರ್ಟಿ ಚಿಕ್ಕದಾಗಿರುತ್ತೆ ದೊಡ್ಡದಾಗಿರುತ್ತೆ ನನಗೆ ಅದು ಬೇಕು ಇದು ಬೇಕು ಅಂದಾಗ ಏನು ಮಾಡ್ತಾರೆ ಈ ಹೊರ ರಾಜ್ಯಗಳಿಂದ ಬಂದವರು ಮಾರ್ವಾಡೀಸ್ ಅಂತೀವಿ ರಾಜಸ್ಥಾನಿಗಳು ಅಲ್ಲಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಆಗಿರೋದ್ರಿಂದ ಹತ್ತು ಸಾವಿರ ರೂಪಾಯಿಂದ ಹಿಡ್ಕೊಂಡು ಒಂದು ಲಕ್ಷ ರೂಪಾಯಿ ಆಗಿದೆ ಸ್ಕೋರ್ ಫೀಟು ಯಾವುದೋ ಆ ಏರಿಯಾ ಅದಕ್ಕೆ ಅವರು ವ್ಯಾಪಾರೀಕರಣ ಆಗಿರೋದ್ರಿಂದ ಅವರು ಆ ಜಾಗನ ಪರ್ಚೇಸ್ ಮಾಡ್ತಾರೆ ನಮ್ಮವ್ರು ಏನು ಮಾಡ್ತಾರೆ ಮಾರಾಟ ಮಾಡಿ ಹೋಗ್ತಾ ಇದ್ದಾರೆ ಅಲ್ಲೇನಾಗತ್ತೆ ವ್ಯಾಪಾರಕ್ಕೋಸ್ಕರನೇ ಅವರು ಜಾಗದಲ್ಲಿ ತೊಗೊಂಡು ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ಗೋಸ್ಕರ ತೊಗೊಂಡಿರ್ತಾರೆ ಅವರು ಕನ್ನಡದ ಬಗ್ಗೆ ಅವ್ರಿಗೆ ಏನೂ ಇದಿಲ್ಲ ಏನೋ ಅವ್ರು ಬಂದಿರೋದು ವ್ಯಾಪಾರಕ್ಕೋಸ್ಕರ ಅಷ್ಟೆ ಮತ್ತೆ ಇನ್ನೊಂದು ನಾನು ಅಬ್ಸರ್ವ್ ಮಾಡಿದೆ ಅಂದರೆ ನಾವೆಲ್ಲ ಸ್ವಲ್ಪ ಶಿವಮೊಗ್ಗ ಕಡೆ ಅವರು ನಮ್ಮ ಕಾಲದಲ್ಲಿ ನಾನು ಓದ್ಕೊಂಡಿದ್ದಾಗ ಪ್ರತಿಯೊಂದೇಲೂ ಒಂದು ಅತ್ತೆ ವಯಸ್ಸಾಗಿರೋ ತಂದೆ ತಾಯಿ ಮಕ್ ಮಕ್ಕಳು ಗಂಡು ಮಕ್ಕಳು ಸೊಸದಿರು ಇದ್ದರೆ ಹೆಣ್ಮಕ್ಳು ಮದುವೆಗೆ ಮುಂಚೆ ಇದ್ರೆ ಆಮೇಲೆ ಮೊಮ್ಮಕ್ಕಳು ಈ ಥರ ಇತ್ತು ಓದೋ ಸ್ಟೂಡೆಂಟ್ಸು ಇದ್ರು ಅದೇ ಅದು ಇಪ್ಪತ್ತು ವರ್ಷದ ಹಿಂದೆ ಈ ಇಪ್ಪತ್ತು ವರ್ಷ ಆದಮೇಲೆ ಆ ಮೊಮ್ಮಕ್ಳುಗಳು ಓದ್ತಾ ಇದ್ದಂತಹ ಮಕ್ಕಳುಗಳು ಓದಿದ್ದಾಗಿದೆ ಕೆಲಸ ಸಿಕ್ಕಿದೆ ಎಲ್ಲರೂ ಫಾರಿನ್ನಲ್ಲಿದ್ದಾರೆ ಇಲ್ಲ ಬೆಂಗಳೂರಿಗೆ ಬಂದು ಸೆಟ್ಲ್ ಸೆಟ್ಲಾಗಿದ್ದಾರೆ ಈಗ ನಾನು ಹೇಳ್ದಾಗೆ ಇಪ್ಪತ್ತು ವರ್ಷಗಳ ಹಿಂದೆ ಮಕ್ಕಳಾಗ್ಲಿ ಮೊಮ್ಮಕ್ಕಳಾಗ್ಲಿ ಓದ್ತಾ ಇದ್ದಂಥವ್ರು ಈ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಓದನ್ನ ಮುಗಿಸಿ ಜಾಬ್ಗೋಸ್ಕರ ಫಾರಿನ್ಗೆ ಹೋಗೋದು ಇಲ್ಲ ಕಂಪನಿಗಳಿಗೋಸ್ಕರ ಬೆಂಗಳೂರಿಗೆ ಬರೋದು ಆಗಿದೆ ಹಾಗಾಗಿ ಸುಮಾರಾಗಿ ಕರ್ನಾಟಕ ಕರ್ನಾಟಕದಾದ್ಯಂತ ಚಿಕ್ಕ ಚಿಕ್ಕ ಒಂದು ತಾಲೂಕುಗಳಲ್ಲಿ ನಾನು ಹೇಳ್ತಾ ಇರೋದು ಏನಾಗಿದೆ ವಯಸ್ಸಾಗಿರೋರೇ ಇರುವಂತಹ ಒಂದು ಸನ್ನಿವೇಶ ಇದೆ ಅಂಥ ಒಂದು ಸಂದರ್ಭದಲ್ಲಿ ಆ ತಾಲೂಕು ಕೇಂದ್ರಗಳಲ್ಲಿ ತಾಲೂಕುಗಳಲ್ಲಿ ಈಗ ಜಿಲ್ಲೆ ಸ್ವಲ್ಪ ಆಪರ್ಚುನಿಟೀಸ್ ಇರುತ್ತೆ ಜನ ಇರ್ತಾರೆ ವ್ಯವಹಾರ ನಡೆಯುತ್ತೆ ಏನೋ ಒಂದು ನಡೆಯುತ್ತೆ ಅಂತ ಹೇಳ್ಬೋದು ಹಳ್ಳಿಗಳು ಅಂದರೆ ಬಿಡಿ ಹಳ್ಳಿಗಳ ವಿಷಯ ಕಾಮೇಲೆ ಬರೋಣ ಈ ತಾಲೂಕುಗಳಂತಹ ಒಂದು ಮಟ್ಟದಂತಹ ಒಂದು ಸ್ಥಳಗಳಲ್ಲಿ ಈ ಬರೀ ವಯಸ್ಸಾಗಿರೋ ಅಂಥವರೇ ಇದ್ಬಿಟ್ಟು ಯಂಗ್ಸ್ಟರ್ಸ್ ಎಲ್ಲ ಬೆಂಗಳೂರಿಗೆ ಬಂದಿರೋ ಅಂಥ ಸಂದರ್ಭದಲ್ಲಿ ಕನ್ನಡದ ಉಳಿವಾಗಲಿ ಅಥವಾ ಬೆಳವಣಿಗೆ ಆಗಲಿ ಯಾವ ಮಟ್ಟದಲ್ಲಿ ಇರಬಹುದು ಸರ್ ತಾವೇನು ಹೇಳ್ತೀರಾ ಇದೇನಾಗಿದೆ ಮೇಡಮ್ ಕನ್ನಡದ ಬಗ್ಗೆ ಇಲ್ಲ ಅವ್ರ ಇವಾಗ ಸಂಸಾರ ನಡೆಸಬೇಕು ಓದಬೇಕು ಓದಬೇಕಂದ್ರೆ ಇಂಗ್ಲೀಷ್ ಬರಬೇಕು ಕನ್ನಡದ ಬಗ್ಗೆ ಅವ್ರಿಗೆ ಕಲಿಬೇಕು ಅಂತ ಏನಿರೋದಿಲ್ಲ ಇಂಗ್ಲೀಷ್ ಇವಾಗ ಎಲ್ಲ ಓದ್ರು ಐ ಟಿ ಬಿ ಟಿಗೆ ಹೋಗಬೇಕು ಎಲ್ಲಾದ್ರೂ ಕಂಪ್ನಿಗೆ ಹೋಗಬೇಕು ಬ್ಯಾಂಕಿಗೆ ಹೋಗ್ಬೇಕು ಎಲ್ಲಾದ್ರೂ ಹೋಗ್ಬೇಕಂದ್ರೆ ಇಂಗ್ಲೀಷ್ ಬರಬೇಕು ಅದೇ ಇರತ್ತೆ ಹೊರ್ತು ಅವ್ರಿಗೆ ಈ ಕನ್ನಡದ ಬಗ್ಗೆ ಅವ್ರಿಗೆ ಇರೋದಿಲ್ಲ ಅಂತ ನನ್ನ ಅನಿಸಿಕೆ ಮೇಡಮ್ ಈಗ ಹಳ್ಳಿಗಳ ವಿಷಯಕ್ಕೆ ಬರೋದಾದ್ರೆ ಮುಂಚೆ ಎಲ್ಲ ಜಮೀನು ಇತ್ತು ತೋಟನೋ ಹೊದ್ದೆನೋ ಗಲನೋ ನಮ್ಮ ನಾರ್ತ್ ಕರ್ನಾಟಕ ವಿ ಸುಮಾರು ಜನ ಇದಾರೆ ಬಸವ ಟಿವಿಗೆ ಅವ್ರಿಗೆ ಗೊತ್ತಿರತ್ತೆ ಅಲ್ಲಿ ಇದ್ದಂತವ್ರು ಅವ್ರದೇ ಆಗಿರೋ ಪ್ರತಿ ನೋಡಿ ನಮ್ಮ ಕರ್ನಾಟಕದಲ್ಲಿ ಉತ್ತರ ಕರ್ನಾ ಕರ್ನಾಟಕ ದಕ್ಷಿಣ ಕರ್ನಾಟಕ ಏನು ಮಧ್ಯ ಮೈಸೂರು ಹಳೆ ಮೈಸೂರು ಭಾಗದ ಕರ್ನಾಟಕ ಬೆಂಗಳೂರು ಕರ್ನಾಟಕ ಅಂತ ನಾವು ಒಂದು ಹಳೆ ಕಾಲದ ಒಂದು ಇದನ್ನ ತಗೊಂಡ್ರೆ ಡಿವಿಷನ್ಗಳು ತಗೊಂಡ್ರೆ ಇಲ್ಲ ಕೋಲಾರ ಈ ಕಡೆದು ಅಂದ್ರೆ ಒಂದೊಂದು ಭಾಗದಲ್ಲಿ ಒಂದೊಂದು ಭಾಷೆಯ ಒಂದು ವೈಶಿಷ್ಟ್ಯ ಇದೆ ಅದಕ್ಕೆ ಅದರದ್ದೇ ಆಗಿರೋ ಒಂದು ಯುನಿಕ್ನೆಸ್ ಇದೆ ಸೊ ಈ ಯುನಿಕ್ನೆಸ್ ಅಲ್ಲಿ ನಾವು ಒಂದು ಹಳ್ಳಿಗಳ ವಿಷಯಕ್ಕೆ ಬರೋದಾದರೆ ಅಲ್ಲಿ ಏನಾಗಿದೆ ಇವಾಗ ರೈತರು ಯಾರು ಇಲ್ವೇ ಇಲ್ಲ ಆ್ಯಕ್ಚುಲಿ ನಮ್ಮ ಬಸವ ಟಿವಿನಲ್ಲಿ ರೈತರ ಬಗ್ಗೆ ಒಂದು ಕಾರ್ಯಕ್ರಮ ಸಹಿತ ಮಾಡ್ಕೊಡ್ತಾ ಇದ್ದೇವೆ ಸೊ ಇಂಥ ಒಂದು ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಅವ್ರು ಯಾರೂ ಇರೋದಕ್ಕೆ ಇಲ್ಲ ಅವ್ರಿಗೆ ತೋಟ ಬೇಡ ಜಮೀನು ಬೇಡ ಸಿಟಿಗೆ ಬರಬೇಕು ಆರಾಮಾಗಿರೋ ಲೈಫ್ ಬೇಕು ವೈಟ್ ಕಾಲರ್ ಜಾಬ್ಗಳು ಬೇಕು ಇದು ಇವತ್ತಿನ ಒಂದು ಯುವ ಜನಾಂಗದ ಒಂದು ಏನೋ ಒಂದು ಅಭಿಪ್ರಾಯ ಆಗಿರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಹಳ್ಳಿಗಳಲ್ಲಿ ಕನ್ನಡದ ಗ್ರೋತ್ ಬಗ್ಗೆ ಇರೋ ಕನ್ನಡನೇ ಯಾರು ಉಳಿಸ್ತಾ ಇಲ್ಲ ಅಂದ್ರೆ ಅದ್ರ ಬೆಳೆಸೋದು ಹೇಗೆ ಸರ್ ತಾವೇನ್ ಹೇಳ್ತೀರಾ ಬೆಳೆಸೋದು ಹೇಗೆ ಅಂದ್ರೆ ನಮ್ ಸರ್ಕಾರ ಮಾಡ್ಬೇಕಾ ಕೆಲಸನ ಅವ್ರಿಗೆ ಏನಾದ್ರು ಅವ್ರವಾಗ ಬೆಂಗಳೂರು ಬರ್ತಾರೆ ಅಂದ್ರೆ ಓದಕ್ಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಸೌಲಭ್ಯಗಳು ಇರೋದಿಲ್ಲ ಹಳ್ಳಿಗಳಲ್ಲಿ ಇರೋದಿಲ್ಲ ಆಗ ಅಲ್ಲಿ ಇರುವಂತಹ ಶಾಲೆ ಪ್ರಾಥಮಿಕ ಶಾಲೆ ಅಂದ್ರೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಕನ್ನಡದ ಬಗ್ಗೆ ಅರಿವು ಮೂಡಿಸ್ಬೇಕು ಇದಕ್ಕೆ ನಮ್ಮ ಸರ್ಕಾರ ಮಾಡ್ಬೇಕು ಮೇಡಮ್